ಡಿಸ್ಕವರಿ ಚಾನೆಲ್ನಲ್ಲಿ ಪ್ರಸಾರವಾಗುವ ಮ್ಯಾನ್ ವರ್ಸಸ್ ವೈಲ್ಡ್ ಶೋ ಇಡೀ ವಿಶ್ವಕ್ಕೆ ಹೆಸರುವಾಸಿ. ಅದರಲ್ಲೂ ಈ ವೈಲ್ಡ್ ಲೈಫ್ ಶೋನ ನಿರೂಪಕ ಬೇರ್ ಗ್ರಿಲ್ಸ್ಗೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಲೆಕ್ಕಕ್ಕೆ ಸಿಗದಷ್ಟು ಅಭಿಮಾನಿಗಳಿದ್ದಾರೆ. ಬೇರ್ ಗ್ರಿಲ್ಸ್ ನಿರೂಪಣೆಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವರಿಗೂ ವೈಲ್ಡ್ ಲೈಫ್ ನಲ್ಲಿ ಇತನ ಹಾಗೆ ಯಾರು ಕೂಡ ಸಾಹಸಿ ಕೆಲಸಗಳನ್ನ ಮಾಡಿಲ್ಲ. ಮಳೆ, ಚಳಿ, ಗಾಳಿ, ಉರಿ, ಬಿಸಿಲನ್ನು ಲೆಕ್ಕಿಸದೆ ಬೇರ್ ಗ್ರಿಲ್ಸ್ ಮುನ್ನುಗ್ತಾನೆ. ಅಷ್ಟೇ ಅಲ್ಲ, ಕೈಗೆ ಸಿಕ್ಕ ಪ್ರಾಣಿ ಚಿಟ್ಟೆಗಳನ್ನ ಹಾಗೆಯೇ ತಿನ್ನುತ್ತಾನೆ. ಇನ್ನು ಅದರಲ್ಲಿರುವ ವಿಟಮಿನ್ಸ್, ಪ್ರೋಟೀನ್ಸ್ ಮತ್ತು ಟೇಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಬೇರ್ ಗ್ರಿಲ್ಸ್ ಅಂದ್ರೆ ಯಾರಿಗ್ತಾನೆ ಗೊತ್ತಿಲ್ಲ ಹೇಳಿ. ನಮ್ಮ ಭಾರತೀಯರು ಕೂಡ ಆತನ ಶೋ ನೋಡೋದು ಮಿಸ್ ಮಾಡಲ್ಲ. ಹೀಗಿರುವಾಗ ಭಾರತೀಯ ಚಿತ್ರರಂಗದ ಟಾಪ್ ಸೆಲೆಬ್ರಿಟಿಗಳು ಬೇರ್ ಗ್ರಿಲ್ಸ್ ಜೊತೆ ಅಡ್ವೆಂಚರ್ ಶುರು ಮಾಡಿದ್ದಾರೆ. ದಿ ಒನ್ ಅಂಡ್ ಓನ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಕರ್ನಾಟಕದ ದಟ್ಟ ಅರಣ್ಯಗಳಲ್ಲಿ ಅಲೆದಾಡುತ್ತಾ ಪ್ರಾಣಿ, ಪಕ್ಷಿ, ನದಿ, ಸರೋವರಗಳನ್ನ ನೋಡುತ್ತಾ ಸಾಗಿದ್ದಾರೆ. ಅಲ್ಲಿಯೂ ಅವರ ಸ್ಟೈಲ್ಗೇನು ಕೊರತೆ ಇಲ್ಲ, ರೋಚಕತೆಗೂ ಕಮ್ಮಿ ಇಲ್ಲ. ಕಾಡು ಕಾಡಿನಲ್ಲಿಯೂ ಕಬಾಲಿಡ ಎಂದು ಗಹ ಗಹ ನಕ್ಕಿದ್ದಾರೆ ರಜನಿ. ಬೇರ್ಗ್ರಿಲ್ ಸಾಹಸಿಯ ನಿರೂಪಣೆಯಲ್ಲಿ ಮೂಡಿಬರುವ ಮ್ಯಾನ್ ವರ್ಸಸ್ ವೈಲ್ಡ್ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಫಸ್ಟ್ ಟೈಮ್ ಸೂಪರ್ ಸ್ಟಾರ್ ರಜನಿಕಾಂತ್ ಕಾಣಿಸಿಕೊಂಡಿದ್ದಾರೆ. ಕಾಡು ಮೇಡುಗಳನ್ನ ಸಾಗುತ್ತಾ ಕಾಡಿನಲ್ಲಿಯೇ ದಿನಪೂರ್ತಿ ಕಳೆದು ಹೊಸ ಹೊಸ ಮಾಹಿತಿಗಳನ್ನ ನೀಡುತ್ತಾ ಜೀವನ ಉತ್ಸಾಹವನ್ನ ಹೆಚ್ಚಿಸುವ ನಿರೂಪಕ ಬೇರ್ ಗ್ರಿಲ್ಸ್. ಇನ್ನು ಗ್ರಿಲ್ಸ್ ನಡೆಸಿಕೊಡುವ ಈ ಕಾರ್ಯಕ್ರಮಕ್ಕೆ ವಿಶ್ವವ್ಯಾಪಿ ವೀಕ್ಷಕರಿದ್ದಾರೆ. ಕಳೆದ ಜನವರಿ 29ರಂದು ಕರ್ನಾಟಕದ ಬಂಡೀಪುರ ಫಾರೆಸ್ಟ್ ನಲ್ಲಿ ರಜನಿಕಾಂತ್ ಅವರ ವಿಶೇಷ ಸಂಚಿಕೆ ಚಿತ್ರೀಕರಣವಾಗಿದೆ. ರಜನಿ ಕಾಡಿಗೆ ಬಂದಿದ್ದು ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದು ದೊಡ್ಡ ಸುದ್ದಿಯಾಗಿತ್ತು. ರಜನಿ ಭಾಗವಹಿಸಿರುವ ಮ್ಯಾನ್ ವರ್ಸಸ್ ವೈಲ್ಡ್ ಕಾರ್ಯಕ್ರಮಕ್ಕೆ ಸರಣಿ ಭಾಗಕ್ಕೆ ಇಂಟು ದಿ ವೈಲ್ಡ್ ವಿತ್ ಬೇರ್ ಗ್ರಿಲ್ಸ್ ಅಂಡ್ ರಜನಿಕಾಂತ್ ಎಂದು ಹೆಸರಿಡಲಾಗಿದೆ. ಈ ಕಾರ್ಯಕ್ರಮ ಮುಂಬರುವ ಮಾರ್ಚ್ 23ಕ್ಕೆ ಪ್ರಸಾರವಾಗಲಿದೆ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮ್ಯಾನ್ ವರ್ಸಸ್ ವೈಲ್ಡ್ ಕಾರ್ಯಕ್ರಮದ ಕಾಡಿನ ಅತಿಥಿಯಾಗಿದ್ರು. ಅವರಂತೆ ಬಾಲಿವುಡ್ ಕಿಲಾಡಿ ಅಕ್ಷಯ್ ಕುಮಾರ್ ಕೂಡ ಕಾಣಿಸಿಕೊಂಡಿದ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ಕಬಾಲಿ ಕೂಡ ಕಾಣಿಸಿಕೊಳ್ತಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.